ನಮಸ್ಕಾರ ವರ್ಷ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ರಾಶಿ ಕನ್ಯಾ ಲಗ್ನ ಎರಡು ಸಾವಿರದ ಇಪ್ಪತ್ತ್ಮೂರು ಈ ವರ್ಷ ಭವಿಷ್ಯ ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡಬಹುದು ಹಾಗೆ ಈ ವರ್ಷದಲ್ಲಿ ಯಾವ ಸ್ಥಿರಗ್ರಹಗಳು ನಿಮಗೆ ಫಲವನ್ನು ಕೊಡ್ತಿದೆ ಜೊತೆಗೆ ಈ ವರ್ಷದಲ್ಲಿ ಯಾವ ರೀತಿಯ ಭಾಗ್ಯೋದಯದ ಕಾಲ ಎಷ್ಟಿದೆ ಎಷ್ಟು ಪರ್ಸೆಂಟೇಜ್ ನಿಮಗೆ ಲಕ್ ಫ್ಯಾಕ್ಟರ್ ಇದೆ ಹಾಗೆ ಈ ವರ್ಷದಲ್ಲಿ ಕೈಗೆತ್ತಿಕೊಂಡಂತಹ ಕೆಲಸ ಕಾರ್ಯಗಳು ಎಷ್ಟರ ಮಷ್ಟಿಗೆ ಯಶಸ್ವಿ ಆಗುತ್ತೆ ಮತ್ತು ಎಷ್ಟು ಪರ್ಸೆಂಟೇಜ್ ಸಕ್ಸಸ್ಸನ್ನು ನೋಡ್ಬೋದು ಜೊತೆಗೆ ಈ ವರ್ಷದಲ್ಲಿ ನಿಮಗೆ ಯಾವ ರೀತಿಯ ರತ್ನಗಳನ್ನು ಅಂದರೆ ಅದೃಷ್ಟ ರತ್ನಗಳನ್ನು ಧಾರಣೆ ಮಾಡೋದ್ರಿಂದ ನಿಮಗೆ ಲಕ್ ಫ್ಯಾಕ್ಟರ್ ಬರುತ್ತೆ ಹಾಗೆ ಯಾವ ಯಂತ್ರಗಳನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಕಾರ್ಯ ಸಫಲತೆಯನ್ನು ನೋಡ್ಬೋದು ಜೊತೆಗೆ ದೈನಂದಿನ ಜೀವನದಲ್ಲಿ ಯಾವ ಬೀಜ ಮಂತ್ರಗಳನ್ನು ನೀವು ಪಠನೆ ಮಾಡಬೇಕು ಹಾಗೆ ನಿಮಗೆ ಯಾವ ರುದ್ರಾಕ್ಷಿಯನ್ನು ಧಾರಣೆ ಮಾಡೋದ್ರಿಂದ ನಿಮ್ಮ ಸಕ್ಸಸ್ಸನ್ನು ನೋಡುವಂತಹ ಒಂದು ವರ್ಷವಾಗಿರುತ್ತೆ ಜೊತೆಗೆ ಶುಭ ದಿಕ್ಕುಗಳು ಯಾವುದು ಅನ್ನುವಂತಹ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋನ ಆದಷ್ಟು ಕೊನೆಯವ್ರಿಗೆ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ ನೋಡಿ ಬರುವಂತಹ ವರ್ಷದಲ್ಲಿ ನಿಮ್ಮ ಗ್ರಹಗಳ ಸ್ಥಿತಿ ನೋಡೋದಾದರೆ ನಿಮ್ಮ ಭಾ ನಿಮ್ಮ ಸಪ್ತಮ ಸ್ಥಾನದಲ್ಲಿ ಗುರು ನಿಮಗೆ ಸಂಪೂರ್ಣವಾದಂತಹ ಗುರುಬಲ ಇದೆ ಬರುವಂಥ ವರ್ಷದಲ್ಲಿ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ಮೊದಲಿನ ಐದು ತಿಂಗಳ ಕಾಲ ತುಂಬ ಅದ್ಭುತವಾದಂತಹ ಫಲ ಗುರುವಿನಿಂದ ಅದಾದ ನಂತರ ಏಳು ತಿಂಗಳ ಕಾಲ ನಿಮಗೆ ಸ್ವಲ್ಪ ಮಟ್ಟಿಗೆ ಗುರುಬಲದ ಕೊರತೆ ಆಗಿದ್ದರಿಂದ ಸ್ವಲ್ಪ ಮಿಶ್ರ ಫಲ ನೋಡ್ಬೋದು ಗುರುವಿನಿಂದ ಶನೇಶ್ಚರಣ ಸ್ಥಿತಿ ನಿಮ್ಮ ಷಷ್ಠ ಸ್ಥಾನಕ್ಕೆ ಸಂಚಾರ ಆಗ್ತಿರೋದ್ರಿಂದ ತುಂಬ ಉತ್ತಮವಾದಂತಹ ಫಲಗಳನ್ನು ನೀವು ಶನೇಶ್ಚರಣೆಯಿಂದ ನೋಡ್ಬೋದು ಶನೇಶ್ವರಿಂದ ತುಂಬ ಅಭಿವೃದ್ಧಿ ಕೊಡುವಂತಹ ವರ್ಷವಾಗಿರುತ್ತೆ ನಿಮಗೆ ರಾಶಿ ಕನ್ಯಾ ಲಗ್ನದವರಿಗೆ ಜೊತೆಗೆ ಅಷ್ಟಮದಲ್ಲಿ ರಾಹು ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನು ಕೊಡುವಂತಹ ಒಂದು ನಿಮಗೆ ಮಿಶ್ರ ಫಲ ಕೊಡುವಂತಹ ವರ್ಷವಾಗಿರುತ್ತೆ ಕೇತು ನಿಮ್ಮ ಕುಟುಂಬ ಧನಸ್ಥಾನದಲ್ಲಿ ಕೇತುವಿನಿಂದ ಕೂಡ ನಿಮಗೆ ಮಿಶ್ರ ಫಲವನ್ನು ಕೊಡುವಂತಹ ವರ್ಷವಾಗಿರುತ್ತೆ ನೋಡಿ ಮುಖ್ಯವಾಗಿ ನೀವು ಗಮನಿಸಬೇಕಾದದ್ದು ಏನಂದರೆ ವರ್ಷ ಭವಿಷ್ಯದಲ್ಲಿ ನಿಮಗೆ ನಿಮ್ಮ ಆರೋಗ್ಯ ಹೇಗಿರುತ್ತೆ ಈ ಬರುವಂಥ ವರ್ಷದಲ್ಲಿ ನೋಡಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತವನ್ನು ನೋಡಬಹುದು ಎರಡನೇ ಹಂತದಲ್ಲಿ ಮೊದಲನೇ ಹಂತದಲ್ಲಿ ನಿಮ್ಮ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಹತೋಟಿ ತೊಗೊಳದಾಗಿರ್ಬೋದು ನೀವು ಮಾಡಿದಂತಹ ಒಂದು ಟ್ರೀಟ್ಮೆಂಟ್ ಸಕ್ಸಸ್ ಆಗುವಂಥದ್ದು ಯಾರಿಗೆ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂದರೆ ನಿಮಗೆ ದೃಷ್ಟಿಗೆ ಸಂಬಂಧಪಟ್ಟಂತಹ ದೋಷಗಳೆಲ್ಲ ಉಲ್ಲಣೆಗಳಾಗುವಂಥ ಸಾಧ್ಯತೆ ಕಿಡ್ನಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಮತ್ತು ನಿಮಗೆ ಲಿವರ್ಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಾಗಿರ್ಬೋದು ಮತ್ತು ಜೊತೆಗೆ ಇನ್ಫೆಕ್ಷನ್ ರಿಲೇಟೆಡ್ ಸಮಸ್ಯೆಗಳನ್ನು ನೋಡುವಂತಹ ಸಾಧ್ಯತೆ ಈ ರಕ್ತದೊತ್ತಡವನ್ನು ನೀವು ಎರಡನೇ ಹಂತದಲ್ಲಿ ಗುರುರಾಹುವಿನ ಯುತಿ ಅಷ್ಟಮದಲ್ಲಿ ಆಗುತ್ತೆ ಆವಾಗ ನಿಮಗೇನಾಗುತ್ತೆ ಏಪ್ರಿಲ್ ನಂತರ ನಿಮ್ಮ ಆರೋಗ್ಯದಲ್ಲಿ ತುಂಬಾ ಕಟ್ಟೆಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳು ದೀರ್ಘಕಾಲದಲ್ಲಿ ಕನ್ವರ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಗುರುರಾಹು ಯುತಿಯಾದಾಗ ಲಿವರ್ ಮತ್ತು ಕಿಡ್ನಿ ಸಂಬಂಧಪಟ್ಟಂತೆ ಮತ್ತು ಕೊಲೆಸ್ಟ್ರಾಲ್ಗೆ ಸಂಬಂಧಪಟ್ಟಂತೆ ಹಾರ್ಟ್ಗೆ ಸಂಬಂಧ ಪಟ್ಟಂತ ಸಮಸ್ಯೆಗಳು ಉಲ್ಬಣಗಾಗುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಬರುವಂತಹ ವರ್ಷದಲ್ಲಿ ನೀವು ಆರೋಗ್ಯದ ಮೇಲೆ ಹೆಚ್ಚಿನ ಒಂದು ಎಚ್ಚರಿಕೆಯನ್ನು ವಹಿಸಿಕಾಗತ್ತೆ ಹಾಗೆ ನಿಮಗೆ ಹಣಕಾಸಿನ ಸ್ಥಿತಿ ನೋಡಿ ಬರುವಂಥ ವರ್ಷದಲ್ಲಿ ತುಂಬ ಉತ್ತಮವಾದಂಥ ಹಣಕಾಸಿನ ಸ್ಥಿತಿ ಬರುತ್ತೆ ಯಾಕಂದರೆ ಶನೇಶ್ವರ ಷಷ್ಠ ಸ್ಥಾನದಲ್ಲಿರೋದು ಇರೋದು ಹಂತೂ ತುಂಬ ಚೆನ್ನಾಗಿರುತ್ತೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕಿನವರೆಗೂ ನಿಮಗೆ ಧನ ಸಂಗ್ರಹಣೆ ಮಾಡೋದಾಗಿರ್ಬೋದು ದುಡ್ಡು ಕಾಸು ಬರುವಂಥದ್ದಾಗಿರ್ಬೋದು ವ್ಯಾಪಾರದಲ್ಲಾಯಿತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಾಗಿರ್ಬೋದು ಮತ್ತು ತುಂಬಾ ಅನುಕೂಲಕರವಾದಂತಹ ಒಂದು ವರ್ಷವಾಗಿರುತ್ತೆ ಸೊ ಹಾಗಾಗಿ ದುಡ್ಡು ಕಾಸುಗೆ ಶನೇಶ್ವರ ಷಷ್ಠ ಸ್ಥಾನದಲ್ಲಿರೋದ್ರಿಂದ ಯಾರು ಚೀಟ್ಸ್ ಮಾಡ್ತಾರೆ ಫೈನಾನ್ಸ್ ಮಾಡ್ತಾರೆ ಸರ್ವಿಸ್ ಸೆಕ್ಟ್ರಲ್ಲಿದ್ದಾರೆ ಮತ್ತು ಯಾರು ವ್ಯಾಪಾರದಲ್ಲಿ ಸ್ವಂತದ ವ್ಯಾಪಾರ ಆಗಿರೋ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ಮತ್ತು ಯಾರು ಈ ಪತ್ರಿಕೋದ್ಯಮಿ ಆಗಿರ್ಬೋದು ಪ್ರಿಂಟ್ ಮೀಡಿಯಾ ಆಗಿರ್ಬೋದು ಅಂಥವ್ರಿಗೂ ತು ತುಂಬ ಉತ್ತಮವಾದಂಥ ಅನುಕೂಲಗಳಿರುತ್ತೆ ಜೊತೆಗೆ ಈ ಪೆಟ್ರೋಲಿಯಮ್ ಆಗಿರ್ಬೋದು ಮೈನಿಂಗ್ ಆಗಿರ್ಬೋದು ಕನ್ಸ್ಟ್ರಕ್ಷಸಿಗೆ ಸಂಬಂಧಪಟ್ಟಂತಹ ಏನು ಮೆಟಲ್ಸ್ ಎಲ್ಲ ಸಪ್ಲೈ ಮಾಡ್ತಾರೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯಗಳು ತುಂಬ ಚೆನ್ನಾಗಿ ಬರುತ್ತೆ ಜೊತೆಗೆ ಈ ಸರ್ವಿಸ್ ಸೆಕ್ಟರಲ್ಲಿಂದರೆ ಸೇವಾ ವೃತ್ತಿಯಲ್ಲಿರ್ತಾರೆ ನೋಡಿ ಡಾಕ್ಟರ್ಸ್ ಆಗಿರ್ಬೋದು ನರ್ಸ್ ಆಗಿರ್ಬೋದು ಮತ್ತು ನೀವು ಯಾವುದಾದ್ರೂ ಒಂದು ಸರ್ವಿಸನ್ನು ಮಾಡ್ತಿದ್ರೆ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಆದಾಯ ಅನುಕೂಲಗಳು ಬರುವಂಥ ವರ್ಷದಲ್ಲಿದೆ ಹಾಗಾಗಿ ಹಣಕಾಸಿನ ಸ್ಥಿತಿ ತುಂಬ ತುಂಬ ಆಗಿರುತ್ತೆ ಎರಡನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣಕಾಸಿನ ಸ್ಥಿತಿಯಲ್ಲಿ ಏರಿಳಿತವನ್ನು ನೋಡುವಂತಹ ಸಾಧ್ಯತೆ ಗುರು ನಿಮಗೆ ಅಷ್ಟಮ ಸ್ಥಾನಕ್ಕೆ ಸಂಚಾರ ಮಾಡ್ತಾನೆ ಸೊ ಹಾಗಾಗಿ ನಿಮ್ಮ ಒಂದು ಹಣಕಾಸಿನ ಸೇವಿಂಗ್ಸ್ ಆಗಿರ್ಬೋದು ನಿಮ್ಮ ಒಂದು ಬೆಲೆ ಬಾಳುವಂತಹ ವಸ್ತುಗಳಾಗಿರ್ಬೋದು ಅದರಿಂದ ಸಮಸ್ಯೆಗಳಾಗುವಂತಹ ಸಾಧ್ಯತೆ ಸುಖ ಸೌಕರ್ಯಗಳಲ್ಲಿ ನಿಮಗೆ ತೊಂದರೆಗಳು ನೋಡುವಂತಹ ಸಾಧ್ಯತೆ ಎರಡನೇ ಹಂತದಲ್ಲಿರುತ್ತೆ ಸೊ ಹಾಗಾಗಿ ನಿಮ್ಮ ಯಾವುದೇ ಸೇವಿಂಗ್ಸ್ ಆಗಿರ್ಬೋದು ನೀವು ಮಾಡುವಂತಹ ಒಂದು ವ್ಯವಹಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗುತ್ತೆ ನಿಮ್ಮ ಎದುರಿನ ವ್ಯಕ್ತಿಯಿಂದ ಸ್ವಲ್ಪ ಮಟ್ಟಿಗೆ ಅನಾನುಕೂಲತೆಗಳು ಬರುವಂತಹ ಸಾಧ್ಯತೆ ಎರಡನೇ ಹಂತದಲ್ಲಿರುತ್ತೆ ಹಾಗೆ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು ನಿಮ್ಮ ಒಂದು ಕಮ್ಯುನಿಕೇಷನ್ ಆಗಿರ್ಬೋದು ತುಂಬ ಉತ್ತಮವಾಗಿರುತ್ತೆ ಹೊಸ ಅವಕಾಶಗಳಾಗಿರ್ಬೋದು ನೀವು ಮಾಡಿದಂಥ ಪ್ರಯತ್ನದಲ್ಲಿ ಸಫಲತೆಯನ್ನು ಕಾಣುವಂಥದ್ದಾಗಿರುತ್ತೆ ಏಪ್ರಿಲ್ವರೆಗೂ ಏಪ್ರಿಲ್ ನಂತರ ಸ್ವಲ್ಪ ಮಟ್ಟಿಗೆ ಹೊಸ ವ್ಯಾಪಾರ ವ್ಯವಹಾರಗಳಾಗಿರ್ಬೋದು ಹೊಸ ಜವಾಬ್ದಾರಿ ಹೊಸ ಪ್ರಾಜೆಕ್ಟ್ ತೊಗೊಳೋದರಲ್ಲಿ ಸ್ವಲ್ಪ ವಿಳಂಬ ಆಗೋದು ಇಲ್ಲಾಂತಂದರೆ ಅದರಿಂದ ನಿಮಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ ಎರಡನೇ ಹಂತದಲ್ಲಿ ಹಾಗಾಗಿ ನಿಮಗೆ ಮೊದಲನೇ ಹಂತದಲ್ಲಿ ತುಂಬ ಉತ್ತಮವಾದಂತಹ ಫಲ ಯಾವುದೇ ಕಾರಾರಂಭ ಮೊದಲನೇ ಹಂತದಲ್ಲಿ ಮಾಡಿಕೊಂಡ್ರೆ ಅದ್ಭುತವಾದಂತಹ ಫಲ ಕನ್ಯಾ ರಾಶಿಗಳಿಗೆ ನಾವು ನಿರೀಕ್ಷೆ ಮಾಡಬಹುದು ಜೊತೆಗೆ ಮನೆ ಆಗಿರ್ಬೋದು ಭೂಮಿ ಆಗಿರ್ಬೋದು ಅಗ್ರಿಕಲ್ಚರ್ ಆಗಿರ್ಬೋದು ಅವರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಬರುವಂಥ ವರ್ಷದಲ್ಲಿ ಭೂಮಿಯಿಂದ ಕ್ರಯ ವಿಕ್ರಯ ಅಂದರೆ ಬೈಸೇಲ್ ಮಾಡಿ ಅನುಕೂಲಕರವಾದಂಥ ಆದಾಯ ಮತ್ತು ಹೆಚ್ಚಿನ ದುಡ್ಡು ಮಾಡುವಂಥ ಅವಕಾಶ ಏಪ್ರಿಲಲ್ಲಿದೆ ಅದಾದಂಥ ಗುರು ಅಷ್ಟಮಕ್ಕೆ ಹೋದಾಗ ನಿಮಗೆ ಭೂಮಿ ವಿಚಾರ ಆಗಿರ್ಬೋದು ಹೊಸ ಮನೆ ಕಟ್ತಿದ್ರೆ ಅವರಿಗೆ ಸ್ವಲ್ಪ ಅದರಲ್ಲಿ ವಿಳಂಬಗಳಾಗಿರ್ಬೋದು ಮತ್ತು ಎದುರಿನ ವ್ಯಕ್ತಿಯಿಂದ ನಿಮಗೆ ನಿಮ್ಮ ಒಂದು ಪ್ರಾಪರ್ಟಿ ಆಗಿರ್ಬೋದು ಅದರ ಮೇಲೆ ತಮ್ಮ ಒಂದು ದಾವೆ ಆಗಿರ್ಬೋದು ಇಲ್ಲಾಂದರೆ ಒಂದು ಅತಿಕ್ರಮಣ ಆಗಿರ್ಬೋದು ಇಂತಹ ಸಮಸ್ಯೆಗಳು ನೋಡುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ಜ್ಯುವೆಲರಿಸ್ ಆಗಿರ್ಬೋದು ನಿಮ್ಮ ವೆಹಿಕಲ್ಸ್ ಆಗಿರ್ಬೋದು ಅದರಿಂದ ಸ್ವಲ್ಪ ಮಟ್ಟಿಗೆ ಅಧಿಕ ಖರ್ಚುಗಳು ಮತ್ತು ಸಮಸ್ಯೆಗಳು ಜೊತೆಗೆ ಗುರು ಅಷ್ಟಮದಲ್ಲಿ ಹೋದಾಗ ನಿಮ್ಮ ಒಂದು ದುರ್ಘಟನೆಗಳು ಸಣ್ಣ ಪುಟ್ಟ ವಾಹನಗಳಿಂದ ಆಗುವಂತಹ ಸಮಸ್ಯೆಗಳಾಗಿರ್ಬೋದು ಇದೆಲ್ಲ ನೋಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಬೆಲೆಬಾಳುವ ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು ನಿಮ್ಮ ಸುಖ ಸೌಕರ್ಯಗಳ ವಸ್ತುಗಳನ್ನು ಗಮನದಲ್ಲಿಟ್ಕೋಬೇಕು ಜೊತೆಗೆ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಏನಾದರೂ ಮಾಡಿದ್ರೆ ಮೊದಲನೇ ಹಂತದಲ್ಲಿ ಮಾಡೋದು ತುಂಬ ಉತ್ತಮವಾದಂಥ ಅನುಕೂಲಗಳು ಸಪೋರ್ಟ್ ಇರುತ್ತೆ ಎರಡನೇ ಹಂತದಲ್ಲಿ ಸ್ವಲ್ಪ ಮನಸ್ಸು ಪರಿವರ್ತನೆ ಆಗುವಂತಹ ಯೋಗಗಳನ್ನು ಬರುವಂತಹ ದಿನಗಳಲ್ಲಿ ನೋಡಬಹುದು ನೋಡಿ ಮುಖ್ಯವಾಗಿ ಬರುವಂಥ ದಿನಗಳಲ್ಲಿ ನಿಮಗೆ ಶನಿಶ್ಚರ ಷಷ್ಠ ಸ್ಥಾನದಲ್ಲಿ ಉದ್ಯೋಗದ ಅವಕಾಶಗಳು ತುಂಬಾ ಉತ್ತಮವಾಗಿರುತ್ತೆ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ವಿಯನ್ನು ನೋಡುವಂಥ ಸಾಧ್ಯತೆ ಯಾರಿಗೆ ಈ ಉದ್ಯೋಗದಲ್ಲಿ ಸಮಸ್ಯೆಗಳಿತ್ತು ಅವರಿಗೆ ಈ ಬರುವಂತಹ ವರ್ಷದಲ್ಲಿ ತುಂಬ ಉತ್ತಮವಾದಂತಹ ಪ್ಲೇಸ್ಮೆಂಟು ಮತ್ತು ಅವಕಾಶಗಳಾಗಿರ್ಬೋದು ಮತ್ತು ಅದರಲ್ಲಿ ಕೆಲಸ ಕಾರ್ಯಗಳಲ್ಲಿ ಪ್ರಮೋಷನ್ ಇಲ್ಲ ಅಂತ ಕೊರಕ್ತಿದ್ರು ಅಂಥವ್ರಿಗೆ ಉತ್ತಮವಾದಂತಹ ಪ್ರಮೋಷನ್ಗಳನ್ನು ಜನವರಿಯಿಂದಲೇ ನೋಡುವಂಥ ಸಾಧ್ಯತೆ ಜೊತೆಗೆ ಸಾಲ ತೀರಿಸುವಂತಹ ಅವಕಾಶಗಳು ಇಲ್ಲಿ ಹಣಕಾಸಿನ ಸ್ಥಿತಿ ಇಂಪ್ರೂವ್ಮೆಂಟ್ ಆಗುತ್ತೆ ನಿಮಗೆ ಬರುವಂಥ ವರ್ಷದಲ್ಲಿ ಸಾಲ ಇದ್ದನ್ನು ತೀರಿಸುವಂಥ ಅವಕಾಶಗಳು ವೃತ್ತಿಯಿಂದ ಆಗಿರ್ಬೋದು ಬೇರೆ ಬೇರೆ ಕೆಲಸಗಳಿಂದ ಧನದ ಮಾರ್ಗವನ್ನು ಬರುತ್ತೆ ಜೊತೆಗೆ ಶತ್ರುಗಳ ಮೇಲೆ ತೋಟಿ ಪಡುವಂತಹ ಅವಕಾಶಗಳು ಅಂದ್ರೆ ನಿಮಗೆ ಯಾರಾದರೂ ಕಿರಿಕಿರಿ ಮಾಡ್ತಿದ್ರೆ ಅದರಿಂದ ನಿಮಗೆ ಆಚೆ ಬರುವಂತಹ ಮಾನಸಿಕ ಸ್ಥಿತಿ ತುಂಬಾ ಉತ್ತಮವಾಗಿರುತ್ತೆ ಜೊತೆಗೆ ಒಂದು ಗಮನದಲ್ಲಿ ಇಟ್ಕೋಬೇಕು ಮೊದಲನೇ ಹಂತದಲ್ಲಿ ಗುರುವಿನ ಬಲ ಇರುವವರೆಗೂ ಏನು ತೊಂದರೆ ಆದರೆ ನಿಮಗೆ ಗುರುವಿನ ಬಲ ಸಿಕ್ಕ ಕಳ್ಕೊಂಡ ಮೇಲೆ ಏನಾಗುತ್ತೆ ನಿಮಗೆ ಎರಡನೇ ಹಂತದಲ್ಲಿ ಏನಾಗ್ಬೋದು ನೀವು ಪಡೆದಂತಹ ಉದ್ಯೋಗ ಆಗಿರ್ಬೋದು ಸರ್ಕಾರದಿಂದ ಬಂದಂತಹ ಅನುದಾನ ಆಗಿರ್ಬೋದು ಯಾವುದೋ ಒಂದು ಪ್ರಮೋಷನ್ ಆಗಿರ್ಬೋದು ಅದರಲ್ಲಿ ಎದುರಿನ ವ್ಯಕ್ತಿಯ ದಾವೆ ಆಗಿರ್ಬೋದು ಡಿಸ್ಪ್ಯೂಟ್ಸ್ ಆಗುವಂತಹ ಇರುತ್ತೆ ಸೊ ಹಾಗಾಗಿ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಒಂದು ಒಳ್ಳೆ ನಡತೆ ವ್ಯವಹಾರ ಆಗಿರ್ಬೋದು ಅವರಿಂದನೇ ಸಮಸ್ಯೆಗಳು ಎರಡನೇ ಹಂತದಲ್ಲಿ ಗುರುವಿನ ಬದಲಾವಣೆ ಆದ ಮೇಲೆ ನೀವು ನೋಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ನಿಮ್ಮ ಭಾಗ್ಯೋದಯ ನೋಡಿ ನಿಮಗೆ ಇಲ್ಲಿ ಎಪ್ಪತ್ತೆರಡು ಎರಡು ಪರ್ಸೆಂಟ್ವರೆಗೂ ಭಾಗ್ಯೋದಯ ಕಾಲ ಇರುತ್ತೆ ನಿಮಗೆ ಅಂದರೆ ನಿಮ್ಮ ಲಕ್ ಫ್ಯಾಕ್ಟ್ರಿ ಎಪ್ಪತ್ತೆರಡು ಪರ್ಸೆಂಟ್ ಇರುತ್ತೆ ನೀವು ಮಾಡಿದಂತಹ ಪ್ರಯತ್ನಕ್ಕೆ ಹೆಚ್ಚಿನ ಶ್ರಮ ಬೇಕಾಗುತ್ತೆ ಕಾರ್ಯ ಸಫಲತೆ ನಿಮಗೆ ನೋಡಿ ತೊಂಬತ್ಮೂರು ಪರ್ಸೆಂಟ್ ಇರುತ್ತೆ ನೀವು ಮಾಡಿದಂತಹ ಕೆಲಸ ಕಾರ್ಯಗಳು ಅಂದರೆ ನೀವು ಶ್ರಮ ಪಟ್ಟರೆ ನಿಮಗೆ ತೊಂಬತ್ಮೂರು ಪರ್ಸೆಂಟಷ್ಟು ಸಫಲತೆಯನ್ನು ಕಾಣುವಂತಹ ವರ್ಷವಾಗಿರುತ್ತೆ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ಅಧಿಕ ಶ್ರಮ ಲಕ್ಕಿಂತ ಅಧಿಕ ಶ್ರಮದ ಮೇಲೆ ನೀವು ನಂಬಿಕೆ ಇಟ್ಕೋಬೇಕು ಜೊತೆಗೆ ನೋಡಿ ನಿಮಗೆ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ವೃತ್ತಿಯನ್ನು ನೋಡುವಂಥ ಅವಕಾಶಗಳಿರುತ್ತೆ ಮದುವೆ ವಿಚಾರ ಮದುವೆ ನಿಶ್ಚಿತಾರ್ಥ ಆಯಿತು ಮದುವೆ ಶುಭ ಕಾರ್ಯಗಳಲ್ಲಿ ಏಪ್ರಿಲ್ ಇಪ್ಪತ್ತೆರಡವರೆಗೂ ಸುಗಮವಾಗಿ ನಡೆಯುವಂತಹ ಅವಕಾಶಗಳಿರುತ್ತೆ ಪತಿ ಪತ್ನಿಯರ ಸಂಬಂಧಗಳಾಯಿತು ಬಾಂಧವ್ಯಗಳಾಯಿತು ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಗುರು ನಿಮಗೆ ಸಪ್ತಮ ಸ್ಥಾನದಿಂದ ಅಷ್ಟಮ ಸ್ಥಾನಕ್ಕೆ ಹೋದಾಗ ಮನಸ್ತಾಪಗಳು ಬರುವಂತಹ ಸಾಧ್ಯತೆ ಇರುತ್ತೆ ನಿಮ್ಮ ರಹಸ್ಯ ವಿಷಯಗಳಿಂದ ಬಯಲಾಗಿ ನಿಮ್ಮ ಬಾಳ ಜೀವನದಲ್ಲಿ ಆಗಿರ್ಬೋದು ಭಾಳ ಸಂಗಾತಿಯ ಜೊತೆಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂತಹ ಸಾಧ್ಯತೆಗಳು ಅಪವಾದಗಳು ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಗುರುಬಲ ಇರುವವರೆಗೂ ಯಾವುದೇ ತೊಂದರೆ ಇಲ್ಲ ಗುರು ಅಷ್ಟಮಕ್ಕೆ ಸಂಚಾರ ಮಾಡಿದಾಗ ರಾಹುವಿನ ಜೊತೆಗೆ ಗುರು ಸೇರಿದಾಗ ಕುಟುಂಬದಲ್ಲಿ ಕ್ಲೇಷಗಳು ಕಲಹಗಳು ವಾದವಿವಾದಗಳು ಮನಸ್ತಾಪಗಳು ಬರುವಂತಹ ವರ್ಷವಾಗಿರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಸಂಬಂಧಗಳಾಗಿರ್ಬೋದು ನಿಮ್ಮ ಒಂದು ನೀತಿ ನಿಯತ್ತಿನಲ್ಲಿ ಸ್ವಲ್ಪ ಮಟ್ಟಿಗೆ ಯಾವುದೇ ರೀತಿಯ ಕೊರತೆ ಬರದೇ ಇರುವಂತಹ ಒಂದು ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡಿದ್ರೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ಬರೋದಿಲ್ಲ ಜೊತೆಗೆ ನೋಡಿ ನಿಮ್ಮ ಒಂದು ದೇವತಾ ಕಾರ್ಯಗಳಲ್ಲಿ ಸಫಲತೆಯನ್ನು ನೋಡ್ಬೋದು ದೂರದ ಪ್ರಯಾಣ ವಿದೇಶ ಪ್ರಯಾಣ ಯೋಗಗಳು ಮತ್ತು ಅದರಲ್ಲಿ ಸಫಲತೆ ಕಾಣುವಂಥದ್ದು ಜೊತೆಗೆ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ವಿದ್ಯೆಯಲ್ಲಿ ಪ್ರದರ್ಶನ ಮಾಡುವಂಥ ಅವಕಾಶಗಳಿರುತ್ತೆ ನೀವು ಮಾಡಿದಂಥ ಪ್ರಯತ್ನ ಏಪ್ರಿಲ್ವರೆಗೂ ತುಂಬ ಸಫಲತೆಯನ್ನು ಕಾಣುವಂಥದ್ದಾಗಿರ್ಬೋದು ನಿಮ್ಮ ನೀವು ಒಂದು ಹೈಯರ್ ಕೋರ್ಸ್ ಮಾಡುವಂಥದ್ದಾಗಿರ್ಬೋದು ಅದರಲ್ಲಿ ತುಂಬ ಉತ್ತಮವಾದಂಥ ಅವಕಾಶ ಅದಾದ ನಂತರ ವೃತ್ತಿಯ ಬಗ್ಗೆ ವೃತ್ತಿಪರ ಒಂದು ವಿದ್ಯೆಯ ಬಗ್ಗೆ ಹೆಚ್ಚಿನ ಗಮನವನ್ನು ಕೊಡ್ತೀರಾ ಯಾವುದಾದ್ರೂ ನೀವು ಟೆಕ್ನಿಕಲ್ ಕೋರ್ಸಸ್ ಆಗಿರ್ಬೋದು ಅಂಥದ ಕಡೆ ನಿಮಗೆ ಹೆಚ್ಚಿನ ಸಕ್ಸಸ್ಸನ್ನು ನೋಡುವಂತಹ ಒಂದು ವರ್ಷವಾಗಿರುತ್ತೆ ಉದ್ಯೋಗದಲ್ಲಿ ಹೆಚ್ಚಿನ ಒಂದು ಪ್ರಾಮುಖ್ಯತೆ ಇರುತ್ತೆ ಹೈಯರ್ ಎಜುಕೇಷನ್ಗಿಂತ ಬರುವಂಥ ವರ್ಷದಲ್ಲಿ ನಿಮ್ಮ ಒಂದು ಉದ್ಯೋಗದ ಅವಕಾಶಗಳು ತುಂಬ ಹೆಚ್ಚಿಗೆ ಸಿಗುವುದರಿಂದ ನಿಮ್ಮ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂತಹ ವರ್ಷವನ್ನು ನಾವು ನೋಡಬಹುದು ಇಲ್ಲಿ ಜೊತೆಗೆ ನೋಡಿ ನಿಮ್ಮ ಒಂದು ಹೆಸರು ಕೀರ್ತಿ ಗೌರವ ತಂದು ಕೊಡುವಂತಹ ವರ್ಷವಾಗಿರುತ್ತೆ ನಿಮಗೆ ತುಂಬಾ ಅದ್ಭುತವಾದಂತಹ ಅನುಕೂಲಗಳು ಈ ಬರುವಂತಹ ವರ್ಷದಲ್ಲಿದೆ ನಿಮ್ಮ ಪ್ರತಿಷ್ಠೆಗೆ ನಿಮ್ಮ ನಿಮ್ಮ ಒಂದು ವಿದ್ಯೆಗೆ ಮತ್ತೆ ನೀವು ಮಾಡಿದಂಥ ಪ್ರಯತ್ನಕ್ಕೆ ಸಂಪೂರ್ಣವಾದಂತಹ ಬಲ ಮತ್ತೆ ಅನುಕೂಲಗಳು ಭಾಗ್ಯ ಧನಯೋಗ ಯಾಕಂದ್ರೆ ಶನೇಶ್ವರ ನಿಮ್ಮ ಒಂದು ಷಷ್ಠ ಸ್ಥಾನದಲ್ಲಿರೋದ್ರಿಂದ ನಿಮಗೆ ಅನುಕೂಲಗಳು ಮಾಡ್ತಾನೆ ಹೆಸರು ಕೀರ್ತಿ ಗೌರವದಲ್ಲಿ ಸೊ ಹಾಗಾಗಿ ಬರುವಂತಹ ವರ್ಷ ನಿಮಗೆ ಪ್ರತಿಷ್ಠೆ ಗೌರವ ಕೀರ್ತಿ ಮಾನ ಸನ್ಮಾನ ಎಲ್ಲ ಸಿಗುವಂತಹ ಅವಕಾಶಗಳು ಜೊತೆಗೆ ಲಾಭದ ಮಟ್ಟ ಅಂದುಕೊಂಡಂತಹ ಸಕ್ಸಸ್ಸು ಫಸ್ಟ್ ಹಂತದಲ್ಲಿ ಮೊದಲನೇ ಹಂತದಲ್ಲಿ ತುಂಬ ಚೆನ್ನಾಗಿದೆ ಯಾರಿಗೆ ಈ ಸಾಮಾಜಿಕ ಜೀವನದಲ್ಲಿ ರಾ ರಾಜಕೀಯದಲ್ಲಿರ್ತಾರೋ ಮತ್ತು ಯಾವುದಾದ್ರೂ ಸಂಘ ಸಂಸ್ಥೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿರ್ತಾರೋ ಅಂಥವ್ರಿಗೆ ತುಂಬ ಉತ್ತಮವಾದಂಥ ಅವಕಾಶಗಳು ಬರುವಂತಹ ದಿನಗಳಿದೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ವ್ಯಾಜ್ಯಗಳು ಖರ್ಚುಗಳು ನಿಮ್ಗೆ ಏನಾಗುತ್ತೆ ಅಂದರೆ ಈ ಆಸ್ಪತ್ರೆ ಓಡಾಟಗಳಾಗಿರ್ಬೋದು ಕೋರ್ಟ್ ಕಚೇರಿ ವಾದ ವಿವಾದಗಳು ಅಂದರೆ ನೋಡಿ ಕೋರ್ಟ್ ಕಚೇರಿ ವಾದ ವಿವಾದಗಳು ಯಾವ ಸಂಬಂಧದಿಂದ ಬರ್ಬೋದು ಅಂದರೆ ನಿಮಗೆ ಸಾಲದ ಹೊರೆಯಿಂದ ಆಗಿರ್ಬೋದು ಅಂದರೆ ನಿಮಗೆ ಬ್ಯಾಂಕ್ಸ್ಗಳಿಂದ ಸಮಸ್ಯೆಗಳಾಗುವಂಥದ್ದು ಈ ಟಿ ಟಿ ವ್ಯವಹಾರಗಳನ್ನು ಮಾಡಿದಂಥ ಅಂಥದ ಕಡೆ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಜೊತೆಗೆ ಪಿತ್ರಾರ್ಜಿತ ಆಸ್ತಿ ಎರಡನೇ ಹಂತದಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು ಅಂದರೆ ಕೋರ್ಟ್ ಮೆಟ್ಟಲು ಹತ್ತುವಂತಹ ಸಾಧ್ಯತೆಗಳಿರುತ್ತೆ ಭೂಮಿ ವಿಚಾರವಾಗಿ ಅದರ ಬಗ್ಗೆ ಗಮನವನ್ನು ಕೊಡಬೇಕು ವೃತ್ತಿಯಲ್ಲಿ ನಿಮ್ಮ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಯಾವುದೋ ಒಂದು ರೀತಿಯ ಅನಾನುಕೂಲತೆಗಳಿಂದ ನಿಮ್ಮ ಬರುವಂತಹ ಆದಾಯ ಆಗಿರ್ಬೋದು ಮತ್ತು ಯಾವುದಾದ್ರೂ ಒಂದು ಡಾಕ್ಯುಮೆಂಟೇಷನಿಂದ ಆಗುವಂತಹ ಸಮಸ್ಯೆಗಳಿಂದ ನಿಮಗೆ ಕೋರ್ಟ್ ಕಚೇರಿ ಓಡಾಡಬೇಕಾದಂತಹ ಅರಿವರೆ ಪರಿಸ್ಥಿತಿ ಬರುತ್ತೆ ಅದರ ಮೇಲೆ ಹೆಚ್ಚಿನ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ನಿಮ್ಮ ಒಂದು ಯಾವುದೇ ಕೆಲಸ ಕಾರ್ಯಗಳನ್ನು ನಿಷ್ಠೆ ಹಾಗೂ ಸರಿಯಾದ ಪ್ರಿಪರೇಷನ್ ಇಂದ ಮಾಡ್ಕೊಂಡ್ರೆ ಎರಡನೇ ಹಂತದಲ್ಲಿ ಆಗುವಂತಹ ಅನಾನುಕೂಲತೆಗಳನ್ನು ನೀವು ಸರಿ ಮಾಡ್ಕೋಬೋದು ನೋಡಿ ಮುಖ್ಯವಾಗಿ ಯಾವ ಗ್ರಹಗಳ ಪರಿಹಾರಗಳನ್ನು ಈ ಬರುವಂಥ ವರ್ಷದಲ್ಲಿ ಕನ್ಯಾ ರಾಶಿಯವರು ಮಾಡ್ಕೋಬೇಕು ಅಂದ್ರೆ ರಾಹುವಿನ ಪರಿಹಾರವನ್ನು ಮಾಡ್ಕೋಬೇಕು ರಾಹುವಿನ ಅಶುಭತ್ವವನ್ನು ಕಡಿಮೆ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೋಡಿ ದೀರ್ಘಕಾಲದ ಸಮಸ್ಯೆಗಳನ್ನು ಕಡಿಮೆ ಮಾಡ್ಕೋಬೋದು ರಾಹುವಿಗೆ ಏನು ಪರಿಹಾರ ಮಾಡ್ಕೋಬೇಕು ರಾಹುವಿನ ರಾಶಿ ನಕ್ಷತ್ರ ಆಯಿತು ಮತ್ತು ಆ ರಾಹುವಿನ ದಿನದಂದು ಈ ಜೋಳದ ಹಿಟ್ಟಿನ ಉಂಡೆ ಮಾಡಿ ನೀವು ಅದನ್ನು ಮೀನುಗಳಿಗೆ ಆಹಾರವನ್ನು ಕೊಡೋದ್ರಿಂದ ರಾಹುವಿನ ಅಶುಭತ್ವವನ್ನು ನೀವು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ದೇವತಾ ಕ್ಷೇತ್ರಗಳಲ್ಲಿ ಈ ಎಳೆ ನೀರನ್ನು ಕೊಡೋದರಿಂದ ಮತ್ತು ಪೂಜೆಗೆ ಅದನ್ನು ಅರ್ಪಣೆ ಮಾಡೋದ್ರಿಂದ ರಾಹುವಿನ ಅಶುಭತ್ವವನ್ನು ಕೂಡ ನೀವು ಇಲ್ಲಿ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ನಿಮಗೆ ನೋಡಿ ಮುಖ್ಯವಾಗಿ ಇನ್ನೊಂದು ಕೇತುವಿನ ಪರಿಹಾರವನ್ನು ಮಾಡ್ಕೋಬೇಕು ನಿಮ್ಮ ಕುಟುಂಬ ನಿಮ್ಮ ಒಂದು ಧನಸ್ಥಾನದಲ್ಲಿರೋದ್ರಿಂದ ಕೇತುವಿಗೆ ನೋಡಿ ಸುಬ್ರಹ್ಮ ಗಣಪತಿ ಆರಾಧನೆ ಪ್ರತಿ ಮಂಗಳವಾರ ಮಾಡೋದು ಜೊತೆಗೆ ಏನು ಮಾಡ್ಬೋದು ಅಂದರೆ ನೀವೊಂದು ಐದು ಮೊಳೆಗಳನ್ನು ಮತ್ತು ಸುಣ್ಣವನ್ನು ಈ ಕಪ್ಪು ಬಿಳುಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನು ನೀರಿಗೆ ಹರಿದು ಬಿಡೋದ್ರಿಂದ ಕೇತುವಿನ ಒಂದು ಪ್ರಭಾವ ನಿಮಗೆ ಕಡಿಮೆ ಆಗುತ್ತೆ ಜೊತೆಗೆ ಕೇತುವಿನ ಪ್ರಭಾವ ಮನೆಯಲ್ಲಿ ಹಲ್ಲಿಗಳ ಪ್ರಭಾವ ಜಾಸ್ತಿ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳೋದ್ರಿಂದ ಕೇತುವಿನ ಒಂದು ಪ್ರಭಾವದಲ್ಲಿ ಕಡಿಮೆಯಾಗುವಂತಹ ಸಾಧ್ಯತೆ ಇರುತ್ತೆ ಹಾಗೆ ಗುರುವಿನ ಪರಿಹಾರ ನೀವು ಎರಡನೇ ಹಂತದಲ್ಲಿ ಅಂದರೆ ಏಪ್ರಿಲ್ ಇಪ್ಪತ್ತೆರಡರ ನಂತರ ಮಾಡಿಕೊಂಡ್ರೆ ಗುರುವಿನ ಅಶುಭತ್ವದಲ್ಲಿ ನಿಮಗೆ ಸುಖ ಸೌಕರ್ಯಗಳು ಏನಾದರೂ ಕೊರತೆ ಇದ್ದರೆ ಗುರುವಿನ ಶುಭತ್ವನ ವೃದ್ಧಿ ಮಾಡೋದು ಏನು ಮಾಡೋದು ಅಂದರೆ ಗುರುವಿಗೆ ದೇವಸ್ಥಾನದಲ್ಲಿ ಗುರುವಿನ ದೇವಸ್ಥಾನದಲ್ಲಿ ಸಿಹಿ ಲಾಡು ಆಯಿತು ಬೂಂದಿ ಆಯಿತು ಅದನ್ನು ಪ್ರಸಾದದ ಮುಖಾಂತರ ವಿನಿಯೋಗ ಮಾಡೋದ್ರಿಂದ ತುಂಬ ಅದ್ಭುತವಾದಂತಹ ಫಲಗಳನ್ನು ಗುರುವಿನ ಅಶುಭ ಶುಭತ್ವವನ್ನು ಕಡಿಮೆ ಮಾಡಿಕೊಳ್ಳೋದು ಜೊತೆಗೆ ಕಡಲೆಕಾಳನ್ನು ದಾನ ಮಾಡೋದ್ರ ಮುಖಾಂತರ ಇಪ್ ಅಂದರೆ ಒಂದು ಇಪ್ಪತ್ತೆಂಟು ದಿವಸಗಳ ಕಾಲ ಗುರುವಿನ ದೇವಸ್ಥಾನದಲ್ಲಿ ಮತ್ತೆ ಅದನ್ನು ಸ್ವೀಕಾರ ಮಾಡೋದ್ರಿಂದ ಕೂಡ ನಿಮಗೆ ಅಶುಭತ್ವದ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತು ಗುರು ಹಿರಿಯರದಾಯಿತು ಮತ್ತು ಪ್ರತಿ ಗುರುವಾರ ನಿಮ್ಮ ಒಂದು ಹಳದಿ ವಸ್ತ್ರದಲ್ಲಾಗಿರ್ಬೋದು ಕೇಸರಿಯನ್ನು ಅದನ್ನು ಇಟ್ಕೊಂಡು ನಿಮ್ಮ ಜೊತೆಗೆ ಇಟ್ಕೊಳ್ಳೋದ್ರಿಂದ ಅದರಿಂದನೂ ಕೂಡ ಗುರುವಿನ ಶುಭತ್ವ ವೃದ್ಧಿ ಆಗುತ್ತೆ ಹಾಗೆ ಯಾವ ಒಂದು ನೀವು ರತ್ನವನ್ನು ಧಾರಣೆ ಮಾಡಬೇಕು ಈ ಬರುವಂತಹ ವರ್ಷದಲ್ಲಿ ಮುಖ್ಯವಾಗಿ ನೋಡಿ ನಿಮಗೆ ಬಚ್ಚೆಯನ್ನು ಧಾರಣೆ ಮಾಡೋದ್ರಿಂದ ಬೆಳ್ಳಿಯಲ್ಲಿ ಮಾಡಿಸ್ಕೊಂಡು ಅದನ್ನು ಕಿರು ಬೆಳ್ಳಿಗೆ ಬುಧವಾರ ದಿವಸ ಧಾರಣೆ ಮಾಡೋದ್ರಿಂದ ನಿಮ್ಮ ಒಂದು ವೃದ್ಧಿಯಲ್ಲಿ ಆಯಿತು ಹೆಸರಾಯಿತು ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ ಸಕ್ಸಸ್ ಅನ್ನು ಕಾಣುವಂಥದ್ದು ನೀವು ಪಚ್ಚೆಯಿಂದ ನೋಡ್ಬೋದು ಜೊತೆಗೆ ನಿಮ್ಮ ಒಂದು ಹಣಕಾಸಿನ ಸ್ಥಿತಿ ಮತ್ತು ನಿಮ್ಮ ಒಂದು ಭಾಗ್ಯದಲ್ಲಿ ಕೊರತೆ ಇದೆ ಅಂತಂದರೆ ಶುಕ್ರನ ರತ್ನ ಜರ್ಕೋನನ್ನು ಧಾರಣೆ ಮಾಡೋದು ಅದು ಬೆಳ್ಳಿಯಲ್ಲಿ ಶುಕ್ರವಾರದಂದು ಉಂಗುರ ಬೆಳ್ಳಿ ಧಾರಣೆ ಮಾಡೋದ್ರಿಂದ ಹಣಕಾಸಿನ ಸ್ಥಿತಿ ಮತ್ತು ದೈವಬಲ ನಿಮಗೆ ತುಂಬ ಚೆನ್ನಾಗಿ ಅನುಕೂಲಗಳಾಗುತ್ತೆ ಹಾಗೆ ನೋಡಿ ಮುಖ್ಯವಾಗಿ ಬರುವಂಥ ಯಾವ ಮ ಯಂತ್ರವನ್ನು ನೀವು ಪೂಜೆ ಮಾಡಬೇಕು ಮುಖ್ಯವಾಗಿ ನೋಡಿ ನಿಮಗೆ ಈ ಶಿವದೂತ ಯಂತ್ರವನ್ನು ಪೂಜೆ ಮಾಡೋದಂದರೆ ರಾಹು ಅಷ್ಟಮದಲ್ಲಿದ್ದಾಗ ಅನಾನುಕೂಲತೆಗಳಾಗಿರ್ಬೋದು ಮತ್ತು ಬೇರೆ ರೀತಿಯ ಒಂದು ದೋಷಗಳಾಗಿರ್ಬೋದು ಸರ್ಪದೋಷ ಆಗಿರ್ಬೋದು ಈ ಸಂಬಂಧಪಟ್ಟಂಗೆ ಮತ್ತು ಬೇರೆ ಎನರ್ಜಿ ನಿಮಗೆ ಇನ್ಫ್ಲುಯೆನ್ಸ್ ಮಾಡೋದಾಗಿರ್ಬೋದು ಇದರಿಂದ ಆಚೆ ಇರುತ್ತೆ ನೀವು ಏನು ಮಾಡಬೇಕು ಶಿವದೂತ ಯಂತ್ರವನ್ನು ಪೂಜೆ ಮಾಡಿದ್ರೆ ತುಂಬ ಅನುಕೂಲಗಳಾಗುತ್ತೆ ಜೊತೆಗೆ ನಿಮಗೆ ನಿಮ್ಮ ಒಂದು ಲಕ್ಷ್ಮಿ ಸಿದ್ಧಲಕ್ಷ್ಮಿ ಯಂತ್ರವನ್ನು ಪೂಜೆ ಮಾಡೋದರಿಂದ ಹಣಕಾಸಿನ ಸ್ಥಿತಿ ಆಗಿರ್ಬೋದು ದೈವ ಬಲ ಆಗಿರ್ಬೋದು ಮದುವೆ ವಿಚಾರದಲ್ಲಿ ಅನಾನುಕೂಲತೆಗಳಾಗಿರ್ಬೋದು ಕುಟುಂಬದ ಜೊತೆಗೆ ಮನಸ್ತಾಪಗಳು ಅದನ್ನು ನಿವಾರಣೆ ಮಾಡುವಂಥ ಅವಕಾಶ ಇದರ ಜೊತೆಗೆ ಜಯ ಯಂತ್ರವನ್ನು ಕಾರ್ಯ ಜಯ ಯಂತ್ರವನ್ನು ನೀವು ಪೂಜೆ ಮಾಡೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಸಕ್ಸಸ್ ಬರದೇ ಇರುವಂಥದ್ದು ಅಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಅವಕಾಶಗಳಿರುತ್ತೆ ಯಾವ ಬೀಜ ಮಂತ್ರ ಪಠನೆ ಮಾಡಬೇಕು ಮುಖ್ಯವಾಗಿ ನೋಡಿ ನೀವು ಶಿವದೂತ ಬೀಜ ಮಂತ್ರವನ್ನು ಪಠನೆ ಮಾಡೋದ್ರಿಂದ ರುಮ್ ರೀಮ್ ಅಂತ ಇದನ್ನು ನೂರ ಎಂಟು ಸಾರಿ ಪ್ರತಿದಿನ ಪಠನೆ ಮಾಡೋದ್ರಿಂದ ನಿಮಗೆ ಆಗುವಂಥ ರಾಹುವಿನಿಂದ ಅನನುಕೂಲತೆಗಳಾಗಿರ್ಬೋದು ನಿಮಗೆ ಮಾನಸಿಕ ಒತ್ತಡದ ಪ್ರಮಾಣ ಆಗುತ್ತೆ ಮತ್ತು ಸಕ್ಸಸ್ ಬರುತ್ತೆ ಜೊತೆಗೆ ನೋಡಿ ನಿಮಗೆ ಸಿದ್ಧಲಕ್ಷ್ಮಿ ಯಂತ್ರವನ್ನು ಮಂತ್ರವನ್ನು ಪಠನೆ ಮಾಡೋದ್ರಿಂದ ಶ್ರೀಮ್ ಹೀಮ್ ಕ್ಲೀಮ್ ಅಂತ ಇದು ನೂರ ಎಂಟು ಸಾರಿ ನೀವು ಪಠನೆ ಮಾಡೋದ್ರಿಂದ ನೀವು ಮಾಡಿದಂಥ ಕೆಲಸ ಕಾರ್ಯಗಳು ಧನಯೋಗ ಮತ್ತು ಭಾಗ್ಯವೃದ್ಧಿ ಆಗುತ್ತೆ ಜೊತೆಗೆ ಮಲವರ ಯೋಮ್ ಪೂಮ್ ಅಂತ ನೀವು ನೂರ ಎಂಟು ಸಾರಿ ಈ ಮಂತ್ರವನ್ನು ಜಪ ಮಾಡ್ತಾ ಇದ್ದರೆ ನೂರ ಎಂಟು ಸಾರಿ ನಿಮಗೆ ನಿಮ್ಮ ಕಾರ್ಯ ಸಫಲತೆ ಮತ್ತು ಕೈಗೆತ್ಕೊಂಡಂಥ ಕಾರ್ಯದಲ್ಲಿ ಯಶಸ್ವಿಯನ್ನು ನೋಡ್ಬೋದು ಹಾಗೆ ಮುಖ್ಯವಾಗಿ ಏನಂದರೆ ನಿಮಗೆ ಯಾವ ರುದ್ರಾಕ್ಷಿ ಧಾರಣೆ ಮಾಡಬೇಕು ಮುಖ್ಯವಾಗಿ ಮುಖಿ ರುದ್ರಾಕ್ಷಿಯನ್ನು ನೀವು ಧಾರಣೆ ಮಾಡೋದ್ರಿಂದ ಲಕ್ಷ್ಮೀ ಕಟ್ ಕಟಾಕ್ಷ ಆಗಿರ್ಬೋದು ಮತ್ತು ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ನಿಮ್ಮ ನೋಡುವಂಥ ದೃಷ್ಟಿಕೋನ ಆಯಿತು ನಿಮಗೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿ ಆಗುತ್ತೆ ಸಪ್ ಏಳು ಮುಖಿ ರುದ್ರಾಕ್ಷಿ ಹಾಕೋದ್ರಿಂದ ಜೊತೆಗೆ ನೋಡಿ ನಿಮಗೆ ಶುಭ ಫಲ ಕೊಡುವಂತಹ ದಿಕ್ಕುಗಳು ಯಾವ್ದು ಯಾವ್ದು ಈ ಬರುವಂತ ವರ್ಷದಲ್ಲಿ ನೋಡಿ ಮುಖ್ಯವಾಗಿ ಉತ್ತರ ದಿಕ್ಕು ನಿಮಗೆ ನಿಮ್ಮ ಆರೋಗ್ಯ ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು ನಿಮ್ಮಲ್ಲಿ ಸಕ್ಸೆಸ್ ಕೊಡುವಂತಹ ದಿಕ್ಕಾಗಿರುತ್ತೆ ಜೊತೆಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಗಳಾಗಬೇಕು ಅಂದರೆ ಉತ್ತರದ ವಾಯುವ್ಯ ದಿಕ್ಕು ನಿಮ್ಮ ಮನೆಯ ದಿಕ್ಕಾಗಿರ್ಬೋದು ನೀವು ಕೆಲಸ ಮಾಡೋ ಕಡೆಗೆ ಈ ದಿಕ್ಕಿನಲ್ಲಿ ನಿಮಗೆ ತುಂಬ ಅದ್ಭುತವಾದಂತಹ ಫಲ ಬರುತ್ತೆ ಸಕಲ ಕಾರ್ಯಗಳಲ್ಲಿ ಜಯ ಬರಬೇಕು ಅಂದರೆ ಉತ್ತರದ ಈಶಾನ್ಯ ನಿಮಗೆ ತುಂಬ ಅದ್ಭುತವಾದಂತಹ ಫಲ ನಿಮ್ಮ ಮುಖ್ಯ ದ್ವಾರ ಆಗಿರ್ಬೋದು ನೀವು ಮಾಡುವಂತಹ ನೀವು ಕೆಲಸ ಮಾಡುವಂಥ ಸ್ಥಳ ಆಗಿರ್ಬೋದು ಅಂಥ ಕಡೆ ನೀವು ಉತ್ತರ ವಾಯುವದಲ್ಲಿ ಸ್ಥಿತರಾದರೆ ನಿಮಗೆ ತುಂಬ ಉತ್ತಮವಾದಂಥ ಅನುಕೂಲ ಆ ದಿಕ್ಕಿನಿಂದ ಸಫಲತೆ ಬರುವಂತಹ ಸಾಧ್ಯತೆಗಳಿರುತ್ತೆ ಜೊತೆಗೆ ನಿಮ್ಮ ಒಂದು ಸಾಲ ಋಣ ಆಗಿರ್ಬೋದು ರೋಗದ ಮೇಲೆ ಹತೋಟಿ ಬರಬೇಕು ಅಂದರೆ ಪಶ್ಚಿಮ ದಿಕ್ಕಿನಿಂದ ನಿಮಗೆ ಅನುಕೂಲಗಳಾಗುವಂತಹ ವರ್ಷವಾಗಿರುತ್ತೆ ಸೊ ಹಾಗಾಗಿ ಇವೆಲ್ಲ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ ನಿಮಗೆ ಬರುವಂಥ ವರ್ಷ ಶುಭದಾಯಕವಾಗಲಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ